ನಾರಾಯಣ ನಾರಾಯಣ, ಈ ವೇಸ್ಟ್ ಅಲ್ಲಿ ಸೈಂಟಿಸ್ಟ್ ಲಕ್ಷ್ಮೀಪತಿ ಮನೆಗೆ ಹೋಗಿ ಡೈರಿ ತಂದ್ಯ ಮರಿ. ಮೂರು ಲೋಕಗಳನ್ನು ನಾನು ಈ ವೇಷದಲ್ಲಿ ತಾನೇ ಸುತ್ತುವುದು ಗುರುಪಾದ. ಸುಮ್ಮನೆ ಕಂಡಿದ್ದೀನಿ, ನನ್ನ ಹತ್ರನೇ ರೈಲ್ ಬಿಡಬೇಡ. ಬೇಗ ಅಪರಾಧಿಗಳನ್ನ ಕಂಡಿಡಿಯ ಅಂತಂದ್ರೆ ಕೆಲ್ಸದ ಬಾರ್ದಿರೋ ತಾಳ ತಂಬೂರಿನ ಕೈನಲ್ಲಿ ಇಟ್ಕೊಂಡು ಕಣ್ ಮುಚ್ಕೊಂಡು ಜಪ ಮಾಡ್ತಿದ್ಯಾ? ಈ ತಾಳ ತಂಬೂರಿಯನ್ನು ನಾನು ಬಿಡುವಂತಿಲ್ಲ ಗುರುಪಾದ, ಅದರಿಂದ ನಮ್ಮ ಕಾರ್ಯಕ್ಕೆ ತೊಂದರೆ. ನನ್ನ ಹಾಗೆ ಇನ್ನೊಬ್ಬನಿದ್ದಾನೆ. ಹಾಗ ಇದೇ ಆಕಾರ ಇದೇ ರೂಪ, ಉಡುಗೆ ತೊಡಿಗೆ ಮಾತ್ರ ಬೇರೆ. ಹೌದೌದು, ನಾನು ನೋಡಿದೆ. ಎಲ್ಲಿ? ಬಾರ್ನಲ್ಲಿ. ನೀನು ಯಾವಾಗಲೂ ಅಲ್ಲಿ ತಾನೇ ಇರುವುದು. ಈಗ ಹೇಳು, ನಾನು ಈ ವೇಷ ಕಳಚಿದರೆ ನೀನೂ ಸಹ ಅವನೇ ನಾನೆಂದು, ನಾನೇ ಅವನೆಂದು, ಅವನು ನಾನೇ ನಾನೇ ಅವನು ಎಂದು, ಅವನು ನಾನು ನಾನು ಅವನು ಅವನು ನಾನು ನಾನು. ಸಾಕು ನಿಲ್ಸಯ್ಯ, ಮೊದಲೇ ಕನ್ಫ್ಯೂಸ್ ಮಾಡ್ಕೊಂಡು ಸಾಯ್ತಾ ಇದ್ದೀನಿ. ನೀನು ಹೇಗೆ ಇರೋ ಅವನು ಹಾಗೆ ಇರಲಿ, ನಾನು ಹೇಗೆ ಹೇಳ್ತೀನಿ. ಹೌದು, ಅವನು ಯಾರು? ಅವನು ಯಾರು? ಕೆಡುಕ ಸಿಡುಕ ಕುಡುಕ ತೋರಿಸಬೇಡ ಮರುಕ. ಅರ್ಥವಾಯ್ತು ವಿಜಯ್, ಅರ್ಥವಾಯ್ತು. ನನ್ಗನ್ಸುತ್ತೆ ನಮ್ಮನ್ನ ಫೋನ್ ಮಾಡೋದಕ್ಕೋಸ್ಕರ ಆ ಗ್ಯಾಂಗ್ಸ್ಟರ್ಸ್ ಕಡೆಯವರು ಕಳಿಸಿರೋ ಆಸಾಮಿನೇ ಅವನು. ಏನಂತೀಯ? ದೇ ಭಲೆ, ನೀನು ಬರೀ ಮಾಂಸ ಪರ್ವತವೇ ಅಲ್ಲ, ಸ್ವಲ್ಪ ಮಟ್ಟಿಗೆ ಬುದ್ಧಿಯೂ ಇದೆ. ಇನ್ನೊಮ್ಮೆ ಅವನನ್ನು ಕಂಡರೆ ನಾರಾಯಣ. ಗುರುಪಾದ, ಮೂತ್ರ ವಿಸರ್ಜನೆಗೂ ಬಾಯಿಲ್ಲಿ. ಅದು ಶೌಚಗೃಹ, ಹೊರಗಿನ ಮಾರ್ಗ ಇದು.